ನೆಲಮಂಗಲ ಟೋಲ್ ಇಂದ ಕೇವಲ ಒಂದು 2 ಕಿಲೋಮೀಟರ್ ಅಲ್ಲಿ ಇದ್ರು ಹೈವೇ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಹೆಚ್ ಪಿ ಪೆಟ್ರೋಲ್ ಪಂಪ್ ಕೂಡ ಇದೆ, ಹೆಚ್ ಪಿ ಪೆಟ್ರೋಲ್ ಪಂಪ್ ಆಪೋಸಿಟ್ ಅಲ್ಲೇ. ಹಾಗೆ ಅವಾಗಲೇ ಇಲ್ಲಿ ಒಂದು ಬಸ್ ಕೂಡ ಸ್ಟಾಪ್ ಆಯ್ತು, ಮಾರ್ಕೆಟ್ ಬಸ್ ಸ್ಟಾಪ್ ಕೂಡ ಇದೆ. ಇದು ಬೂದಿಹಾಳ್ ಗೇಟ್ ಅಂತ ಹೇಳ್ತಾರೆ. ಇಲ್ಲಿ ಆರ್ಚ್ ಕಾಣಿಸ್ತಾ ಇದೆ ನೋಡಿ, ಈ ಆರ್ಚ್ ಇಂದ ಕೇವಲ ಒಂದು 1/2 ಕಿಲೋಮೀಟರ್ ಅಲ್ಲೇ ಇವರಲ್ಲೇ ಒಟ್ಟು ಲೊಕೇಟ್ ಆಗಿರೋದು. ಹಾಗಾದ್ರೆ ಬನ್ನಿ, ಎಷ್ಟು ನಿಯರ್ ಬೈ ಇದೆ ನೋಡಿ, ಫುಲ್ಲು ಎಲ್ಲ ಅಂಗಡಿಗಳು ಕೂಡ ಇದೆ. ಹಾಗೆ ಇಲ್ಲೇ ನೀವು ನೋಡ್ಬೋದು ಕರ್ನಾಟಕ ಬ್ಯಾಂಕ್ ಕೂಡ ಇದೆ. ಆರ್ಚ್ ಇಂದ ಕೇವಲ ಒಂದು 1/2 ಕಿಲೋಮೀಟರ್ ಅಲ್ಲಿ ಇವರ ಲೇಔಟ್ ಲೊಕೇಟ್ ಆಗಿರೋದು. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಈ ಲೇಔಟ್ ಹೋಗಿ ನೋಡ್ಕೊಂಡ್ ಬರೋಣ. ನನ್ನ ಬ್ಯಾಕ್ ಸೈಡ್ ನೋಡ್ತಾ ಇದ್ರಲ್ಲ, ಇದು ಪಂಚಾಯತ್ ಆಫೀಸು, ಬೂದಿಹಾಳ ಗ್ರಾಮದ ಪಂಚಾಯತ್ ಆಫೀಸ್ ಆಗಿರುತ್ತೆ. ತುಂಬಾ ದೂರನೂ ಇಲ್ಲ, ಒಂದು 50 ಮೀಟರ್ಸ್ ಅಲ್ಲೇ ಪಂಚಾಯತ್ ಆಫೀಸು ಇದೆ. ಇಲ್ಲ ನೋಡ್ತಿದ್ರಲ್ಲ, ನನ್ನ ರೈಟ್ ಸೈಡ್ ನೋಡ್ತಾ ಇದ್ರಲ್ಲ, ಇದೇ ಬಂದ್ಬಿಟ್ಟು ಲೇಔಟ್ ಎಂಟ್ರೆನ್ಸ್ ಆಗಿರುತ್ತೆ. ಈ ಲೇಔಟ್ ಇಂದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆ ಬೂದಿಹಾಳ ಗೇಟ್ ಎಲ್ಲರಿಗೂ ಗೊತ್ತೇ ಇದೆ, ಅಲ್ಲಿ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಕೂಡ ಬರ್ತಾ ಇದೆ. ಇವಾಗ ಎಲ್ಲರಿಗೂ ಗೊತ್ತು, ತುಮಕೂರು ಅವ್ರಿಗೂ ಅಪ್ಕಮಿಂಗ್ ಮೆಟ್ರೋ ಬರುತ್ತೆ. ಇವಾಗವರೆಗೂ ಮಾದವಾರ ಜಂಕ್ಷನ್ ವರೆಗೂ ನಿಮ್ಗೆ ಮೆಟ್ರೋ ಆಗಿದೆ, ನೆಕ್ಸ್ಟ್ ನೆಲಮಂಗ್ಲಾಗ್ ಬರುತ್ತೆ, ನೆಕ್ಸ್ಟ್ ನೆಲಮಂಗ್ಲ ಆದ್ಮೇಲೆ ನಿಮ್ಗೆ ಬೂದಿಹಾಳ್ ಗೇಟ್ ನಾನು ತೋರಿಸಿದ್ನಲ್ಲ, ಅಲ್ಲೇ ನಿಮ್ಗೆ ಮೆಟ್ರೋ ಸ್ಟೇಷನ್ ಕೂಡ ಬರ್ತಾ ಇದೆ, ಅಪ್ಕಮಿಂಗ್ ಮೆಟ್ರೋ ಕೂಡ ಬರ್ತಾ ಇದೆ. ಅಪ್ರೂವಲ್ ಏ ಖಾತಾ ಸೈಟ್ಸ್ ನ ತಗೋಬೇಕಂತ ಹೇಳಿದ್ರೆ ಇವರಲ್ಲ ಲೇಔಟ್ಗೆ ಬನ್ನಿ. ಹಾಯ್ ಎಲ್ಲ, ನಮಸ್ಕಾರ, ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ, ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಕೂಡ ತೋರಿಸಿದೆ ನೆಲಮಂಗ್ಲ ಟೋಲ್ ಎಲ್ಲರಿಗೂ ಗೊತ್ತೇ ಇದೆ. ಆ ನೆಲಮಂಗ್ಲ ಟೋಲ್ ಇಂದ ಕೇವಲ ಒಂದು 2 ಕಿಲೋಮೀಟರ್ಸ್ ಅಲ್ಲೇ ಹೈವೇ ಅವಾಗಲೇ ಸ್ಟಾರ್ಟಿಂಗ್ ಅಲ್ಲೇ ತೋರಿಸಿದೆ ನಾನು. ಹಾಗೆ ಅಲ್ಲೊಂದು ಆರ್ಚ್ ಕೂಡ ತೋರಿಸಿದೆ ನಿಮಗೆ. ಆ ಆರ್ಚ್ ಇಂದ ಕೇವಲ 1/2 ಕಿಲೋಮೀಟರ್ ಅಲ್ಲೇ ಇವರ ಲೇಔಟ್ ಲೊಕೇಟ್ ಆಗಿರೋದು. ಟೋಟಲ್ ಆಗಿ ಬಂದ್ಬಿಟ್ಟು 4.5 ಎಕರೆಯಲ್ಲಿ ಮಾಡಿರುವಂಥ ಲೇಔಟ್. ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಲ್ಲ, ಅಮೃತ್ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಅವರ ಲೇಔಟ್, ಹೊಸ ಲೇಔಟ್ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಗೋಸ್ಕರ ಇವತ್ತು ನಮ್ಮ ಜೊತೆ ಯಶೋದಾ ಮೇಡಮ್ ಅವರಿದ್ದಾರೆ, ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ, ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತಾರೆ ಬನ್ನಿ. ಇವತ್ತು ನಮ್ಮ ಜೊತೆ ಅಮೃತ್ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಡೆಯಿಂದ ಯಶೋದಾ ಮ್ಯಾಮ್ ಇದ್ದಾರೆ. ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್, ಹೆಂಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಮ್ಯಾಮ್. ಮ್ಯಾಮ್, ನಿಮ್ಮ ಕಂಪ್ನಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ನಮ್ಮ ವ್ಯೂಯರ್ಸ್ ಕೊಡಿ ಮ್ಯಾಮ್. ನಾವು ಅಮೃತ್ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಇಂದ ನಾವು ತುಂಬಾ ವರ್ಷದಿಂದ ರಿಯಲ್ ಎಸ್ಟೇಟ್ ಫೀಲ್ಡ್ ಅಲ್ಲಿ ಇದ್ದೀವಿ. ನಿಮ್ಮ ಆಫೀಸ್ ಎಲ್ಲಿ ಲೊಕೇಟ್ ಆಗಿದೆ ಮ್ಯಾಮ್? ಮೇಡಮ್, ಮಲ್ಲೇಶ್ವರಂ 10th Main 16th Cross ಅಲ್ಲಿ ಇದೆ ಮ್ಯಾಮ್. ಓಕೆ ಮ್ಯಾಮ್, ಇವಾಗವರೆಗೂ ಅಮೃತ್ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಡೆಯಿಂದ ಎಷ್ಟು ಪ್ರಾಜೆಕ್ಟ್ಸ್ ನ ಕಂಪ್ಲೀಟ್ ಮಾಡಿ? ಮೇಡಮ್, ನಮ್ದು 5 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿದೆ. ಇವಾಗ ಆನ್ ಗೋಯಿಂಗ್ 2 ಪ್ರಾಜೆಕ್ಟ್ಸ್ ಇದೆ, ಒಂದು ನೆಲಮಂಗ್ಲ ಬೂದಿಹಾಳ ಇದು, ಮತ್ತೆ ಇನ್ನೊಂದು ದಾಬಸ್ಪೇಟೆ ಹತ್ರ. ಮೇಡಮ್, ಓಕೆ ಮೇಡಮ್, ಈ ಲೇಔಟ್ ಎಕ್ಸಾಕ್ಟ್ ಆಗಿ ಎಲ್ಲಿ ಲೊಕೇಟ್ ಆಗಿದೆ ಮ್ಯಾಮ್? ಮೇಡಮ್, ನೆಲಮಂಗ್ಲ ಟೋಲ್ ಇಂದ 2 ಕಿಲೋಮೀಟರ್ ಬಂದ್ರೆ ಒಂದು ಸರ್ವಿಸ್ ರೋಡ್ ಬರುತ್ತೆ, ಅಲ್ಲಿ ಒಂದು ಆರ್ಚ್ ಇದೆ. ಬೂದಿಹಾಳ ಆರ್ಚ್ ಇಂದ 1/2 ಕಿಲೋಮೀಟರ್ ಅಷ್ಟೇನೆ ನಮ್ಮ ಲೇಔಟ್ ಲೊಕೇಟ್ ಆಗಿರೋದು. ನೋಡಿದ್ರಲ್ಲ ವೀಕ್ಷಕರೇ, ಬೂದಿಹಾಳ್ ಗೇಟ್ ನಾನು ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ತೋರಿಸಿದೆ ನೋಡಿ. ಆ ಗೇಟ್ ಇಂದ ಕೇವಲ ಒಂದು 1/2 ಕಿಲೋಮೀಟರ್ ಅಲ್ಲೇ ಇವರ ಲೇಔಟ್ ಲೊಕೇಟ್ ಆಗಿದೆ. ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಮೇಡಮ್ ಏ ಖಾತಾ ಸೈಟ್ಸ್ ನ ತೋರಿಸಿ, ಏ ಖಾತಾ ಸೈಟ್ಸ್ ನ ತೋರಿಸಿ ಅಂತ ಹೇಳ್ಬಿಟ್ಟು ನೋಡಿ, ಇವತ್ತು ಏ ಖಾತಾ ಸೈಟ್ಸ್ ನ ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗೆ ನೀವು ಸ್ಟಾರ್ಟಿಂಗು ಕೂಡ ನೋಡಿದ್ರೆ ಆ ಆರ್ಚ್ ಇಂದ ಇವರ ಲೇಔಟ್ ವರ್ಗು ಬರೋವರ್ಗು ಸುತ್ತಮುತ್ತ ಅಂತೂ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಕೂಡ ಆಗಿದೆ. ಮ್ಯಾಮ್, ಈ ಲೇಔಟ್ ಟೋಟಲ್ ಆಗಿ ಎಷ್ಟೆಕರ್ ಅಲ್ಲಿ ಮಾಡಿದ್ರಿ? ಮೇಡಮ್, 4.5 ಎಕರ್ಸ್ ಅಲ್ಲಿ ನಾವು ಈ ಲೇಔಟ್ ಮಾಡಿರೋದು. ಟೋಟಲ್ 60 ಸೈಟ್ಸ್ ಅವೈಲಬಲ್ ಇದೆ. ಅದರಲ್ಲಿ 15 ಸೈಟ್ಸ್ ಆಲ್ರೆಡಿ ಬುಕಿಂಗ್ ಆಗಿದೆ. ಓಕೆ, ಅವಾಗಲೇ ಬುಕಿಂಗ್ ಸ್ಟಾರ್ಟ್ ಆಗಿದೆ ಮ್ಯಾಮ್. ಹೌದು ಹೌದು. ಓಕೆ, ನೋಡಿದ್ರ ವೀಕ್ಷಕರೇ, ಅವಾಗಲೇ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೆ, ಮೀನ್ಸ್ ಅವಾಗಲೇ ಡೆವಲಪ್ಮೆಂಟ್ ಕೂಡ ಸ್ಟಾರ್ಟ್ ಆಗಿದೆ. ಸ್ಟಾರ್ಟಿಂಗ್ ಅಲ್ಲೇ ನೋಡಿ, ಅವಾಗಲೇ 15 ಸೈಟ್ಸ್ ಅವಾಗಲೇ ಬುಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಮ್ಯಾಮ್, ಇವಾಗ ಯಾವ್ಯಾವ ಫೇಸಿಂಗ್ ಅಲ್ಲಿ ಅವೈಲಬಲ್ ಇದೆ ಮ್ಯಾಮ್ ಇಲ್ಲಿ?
ನಿಮ್ಗೆ ಎಲ್ಲಾ ಫೇಸ್ ಅಲ್ಲೂ ಅವೈಲಬಲ್ ಇದೆ, ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಎಲ್ಲಾ ಫೇಸ್ ಅಲ್ಲೂ ನಿಮ್ಗೆ ಅವೈಲಬಿಲಿಟಿ ಇದೆ. ಕಾರ್ನರ್ ಸೈಡ್ಸ್ ಏನಾದ್ರೂ ಅವೈಲಬಲ್ ಇದೆಯಾ? ಇದೆ ಮ್ಯಾಮ್, ಕಾರ್ನರ್ ಸೈಡ್ ಅವೈಲಬಲ್. ಹೌದು ಹೌದು. ಲೇಔಟ್ ಎಕ್ಸಾಕ್ಟ್ ಆಗಿ ಎಲ್ಲೇ ಲೊಕೇಟ್ ಆಗಿದೆ ಮ್ಯಾಮ್ ಇದು? ಮೇಡಮ್ ಇದು ನೆಲಮಂಗ್ಲ ಬಸ್ ಸ್ಟ್ಯಾಂಡ್ ಇಂದ 5 ಕಿಲೋಮೀಟರ್ ಆಗುತ್ತೆ. ನೀವು ನೆಲಮಂಗ್ಲ ಟೋಲ್ ಬಂದ್ರೆ ಟೋಲ್ ಇಂದ 2 ಕಿಲೋಮೀಟರ್, ಟೋಲ್ ಇಂದ ಆರ್ಚ್ ಗೇಟ್ ಹತ್ರ ಬಂದ್ರೆ ಬುದ್ಧಿಹಾಳ ಗೇಟ್. ಹೌದು, ಬುದ್ಧಿಹಾಳ ಗೇಟ್ ಇಂದ 1/2 ಕಿಲೋಮೀಟರ್. 1/2 ಕಿಲೋಮೀಟರ್. ಹೌದು ಮೇಡಮ್. ಈ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಇದೆ ಮೇಡಮ್? ನಮ್ಮ ಲೇಔಟ್ ಗೆ ಬೆಂಗಳೂರಿಂದ ಬರಬಹುದು, ತುಮಕೂರಿಂದ ಬರಬಹುದು, ಹಾಸನಿಂದ ಕೂಡ ಬರಬಹುದು. ನಮ್ಮ ಲೇಔಟ್ ಒಂದು ಹಾಟ್ ಸ್ಪಾಟ್ ಅಂತಾನೆ ಹೇಳ್ಬಹುದು. ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಓಕೆ, ನೋಡಿದ್ರಲ್ಲ ಇದೊಂಥರ ಮಧ್ಯದಲ್ಲೇ ಇದೆ ಅಂತಾನೆ ಹೇಳ್ಬೋದು. ಲೇಔಟ್ ಕನೆಕ್ಟಿವಿಟಿ ಮಾತ್ರ ಸಕ್ಕದಾಗಿದೆ ಅಂತ ಹೇಳ್ಬೋದು. ನೀವು ಹಾಸನ್ಗೆ ಹೋಗ್ತೀರಾ, ತುಮಕೂರ್ಗೆ ಹೋಗ್ತೀರಾ, ಸಿಟಿ ಬೆಂಗಳೂರು ಸಿಟಿಯಿಂದ ಬರ್ತೀರಾ, ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ಸ್ವಲ್ಪ ದೂರ ಹೋದ್ರೆ ಸಾಕು, ನಿಮಗೆ ನೈಸ್ ರೋಡ್ ಕೂಡ ಸಿಗುತ್ತೆ. ನೈಸ್ ರೋಡಿಂದ ನಿಮಗೆ ಮೈಸೂರಿಗೆ ಹೋಗ್ತೀರಾ, ಮೈಸೂರಿಗೂ ಕನೆಕ್ಟಿವಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಒಂಥರ ಮಿಡಲ್ ಅಲ್ಲಿ ಅಂತಾನೆ ಹೇಳ್ಬೋದು, ತುಂಬಾನೇ ಫಾಸ್ಟೆಸ್ಟ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ನೆಲಮಂಗ್ಲ ಎಲ್ಲರಿಗೂ ಗೊತ್ತಿದೆ ಎಷ್ಟು ಬೇಗ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಎಲ್ಲರಿಗೂ ಗೊತ್ತೇ ಇದೆ ನೆಲಮಂಗ್ಲ ಅಂತ ಹೇಳಿದ್ರೆ ಗ್ರೇಟರ್ ಬೆಂಗಳೂರು ಕೂಡ ಆಗಿದೆ, ಹಾಗೆ ಸಾಕಷ್ಟು ಒಳ್ಳೆ ಒಳ್ಳೆ ಕಂಪ್ನಿಗಳು ಕೂಡ ಬರ್ತಾ ಇದೆ. ಇನ್ನು 1 ಇಯರ್ ಆದ್ಮೇಲೆ ನೋಡ್ಬೋದು ನೀವು ನೆಲಮಂಗ್ಲ ಅಂತೂ ಎಷ್ಟು ಡೆವಲಪ್ಮೆಂಟ್ ಆಗಿದೆ. ಈಗಾಗಲೇ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ, ಸುಮಾರು ಜನ ಇವಾಗ ನೆಲಮಂಗ್ಲ ಹತ್ರನೇ ಸೈಟ್ಗಳು ಬೇಕು ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದಾರೆ. ಮೇಡಮ್, ಅಮೃತ್ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅವ್ರ ಹತ್ರ ಯಾಕೆ ಮೇಡಮ್ ಸೈಟ್ನ ಪರ್ಚೇಸ್ ಮಾಡಬೇಕು? ಮೇಡಮ್, ಒಂದೇದು ಅಂದ್ರೆ ನಿಮ್ಗೆ ಕ್ಲಿಯರ್ ಟೈಟಲ್ ಸಿಗುತ್ತೆ. ಎರಡನೇದು ಅಂದ್ರೆ ಮೇಡಮ್, ಪ್ಲಾನಿಂಗ್ ಅಥಾರಿಟಿ ಪ್ರಕಾರ ನಾವು ಡೆವಲಪ್ಮೆಂಟ್ ಮಾಡ್ತೀವಿ. ಮೂರನೇದು ಅಂದ್ರೆ ನಿಮ್ಗೆ ವರ್ತ್ ಪ್ರೈಸ್ ಇದೆ. ಇವ್ರು ಯಾಕೆ ವರ್ತ್ ಪ್ರೈಸ್ ಅಂತ ಹೇಳ್ತಾ ಇದಾರೆ ಗೊತ್ತಾ ವೀಕ್ಷಕರೇ? ನೀವು ಸರೌಂಡಿಂಗ್ ಕೂಡ ವಿಚಾರಿಸ್ ನೋಡ್ಬೋದು, ಈ ಪ್ರೈಸ್ಗಂತೂ ನಿಮ್ಗೆ ಎಲ್ಲೂ ಸಿಗಲ್ಲ. ಅದು ಕೂಡ ಏಕಾತ ಪ್ರಾಪರ್ಟಿ ಆಗಿರುತ್ತೆ ಇದು. ಯಾಕಂದ್ರೆ ಏಕಾತ ಪ್ರಾಪರ್ಟಿ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತು, ಜಿನಿಯನ್ ಆಗಿರುತ್ತೆ ಲೇಔಟ್ ಮಾತ್ರ. ಇವಾಗ ಸಾಕಷ್ಟು ಜನ ಈ ವಿಡಿಯೋನ ನೋಡ್ತಾ ಇದಾರೆ, ಇವಾಗ ಯಾರಾದ್ರೂ ಬಂದು ಲೇಔಟ್ ನ ವಿಸಿಟ್ ಮಾಡ್ಬೇಕು, ಸೈಟ್ ನ ನೋಡ್ಬೇಕಂತ ಹೇಳಿದ್ರೆ ಮೇಡಮ್ ಹೆಂಗೆ ಬರ್ಬೇಕು? ಮೇಡಮ್, ಡೈರೆಕ್ಟ್ ಆಗಿ ನಿಮ್ಮ ಆಫೀಸಿಗೆ ಬರ್ಬೇಕಾ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಸೈಟ್ ಲೊಕೇಶನ್ ಗೆ ಬರ್ಬೇಕು? ಮೇಡಮ್, ಮೊದಲು ಆಫೀಸಿಗೆ ಬರ್ಬೇಕಾಗತ್ತೆ. ನಾವು ಆಫೀಸ್ ಇಂದ ನಾವು ಫ್ರೀ ಕ್ಯಾಬ್ ಫೆಸಿಲಿಟಿ ಇದೆ, ನಾವು ಪಿಕಪ್ ಡ್ರಾಪ್ ಮಾಡ್ತೀವಿ ಮ್ಯಾಮ್. ಹೌದಾ? ನೋಡ್ರ ವೀಕ್ಷಕರೇ, ನಿಮ್ಗೆ ಪಿಕಪ್ ಅಂಡ್ ಡ್ರಾಪ್ ಫೆಸಿಲಿಟಿ ಕೂಡ, ಕ್ಯಾಬ್ ಫೆಸಿಲಿಟಿ ಕೂಡ ಅವೈಲಬಲ್ ಸಿಗುತ್ತೆ. ಒಂದ್ಸಲಿ ಮಲ್ಲೇಶ್ಪುರಮಲ್ಲಿ ಇವರ ಆಫೀಸ್ ಲೊಕೇಟ್ ಆಗಿದೆ, ಮಲ್ಲೇಶ್ಪುರಂಗೆ ಹೋಗ್ಬಿಟ್ಟು ಒಂದ್ಸಲಿ ಡೀಟೇಲ್ಸ್ ಎಲ್ಲ ತಗೊಳ್ಳಿ. ಎಲ್ಲ ಪ್ರತಿಯೊಂದನ್ನು ಆಫೀಸಲ್ಲಿ ಸುಮಾರು ಜನ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಅವ್ರು ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಲ್ಲ ಡೀಟೇಲ್ಸ್ ತೊಗೊಂಡಾದ್ಮೇಲೆ ನೀವು ಡೈರೆಕ್ಟಾಗಿ ಲೊಕೇಶನ್ಗೆ ಬರ್ಬೋದು. ಆಫೀಸ್ ಕಡೆಯಿಂದ ನಿಮಗೆ ಕ್ಯಾಬ್ ಫೆಸಿಲಿಟಿ ಕೂಡ ಇರುತ್ತೆ, ಫ್ಯಾಮಿಲಿ ಜೊತೆ ಬಂದು ವಿಸಿಟ್ ಮಾಡಿ. ಮ್ಯಾಮ್, ಇವಾಗ ಯಾರಾದರೂ ಬಂದರು ಲೇಔಟ್ ವಿಸಿಟ್ ಮಾಡ್ತಾರೆ, ಇವಾಗ ಸೈಟ್ ಏನಾದರೂ ಇಷ್ಟ ಆದರೆ ನೆಕ್ಸ್ಟ್ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬರಬೇಕು ಅಂತ ಅನ್ಕೊಂಡಿರ್ತಾರೆ ಮ್ಯಾಮ್, ಅವ್ರಿಗೆಲ್ಲ ಹೆಂಗೆ ಮ್ಯಾಮ್? ಇವಾಗ ಮೇನ್ ನೋಡೋದು ಮಕ್ಕಳಿಗೆ ಸ್ಕೂಲು, ಕಾಲೇಜಸ್ಸು, ಏಜ್ ಆಗಿರೋರಿಗೆ ಹಾಸ್ಪಿಟಲ್ಸು, ಮತ್ತು ಡೈಲಿ ಗ್ರೋಸರೀಸ್ ಅಂತ ಬೇಕೇ ಬೇಕಾಗುತ್ತೆ. ಅದೆಲ್ಲ ನಿಮ್ಮ ಲೇಔಟಿಂದ ಕನೆಕ್ಟಿವಿಟಿ ಯಾವ ಥರ ಇದೆ ಮ್ಯಾಮ್? ಮೇಡಮ್, ನೀವು ನೋಡಬಹುದು ನಮ್ಮ ಲೇಔಟಿಂದ 2 ಕಿಲೋಮೀಟರ್ ಮ್ಯಾಮ್ ಡಿಮಾರ್ಟ್ ಇದೆ, ಮತ್ತೆ 1.5 ಕಿಲೋಮೀಟರ್ ಅಲ್ಲೇ ನಿಮ್ಗೆ ಸ್ಕೂಲು, ಕಾಲೇಜ್ ಎಲ್ಲ ಅವೈಲಬಲ್ ಇದೆ, ಮತ್ತೆ 1/2 ಕಿಲೋಮೀಟರ್ ಅಲ್ಲಿ ಹಾಸ್ಪಿಟಲ್ ಕೂಡ ಇದೆ. ಇವಾಗ ಲೇಔಟ್ಗೆ ಎಷ್ಟು ಫೀಟ್ ರೋಡ್ ಕೊಡ್ತಾ ಇದೀರಾ ಮ್ಯಾಮ್? ಮೇಡಮ್, ಮೇನ್ ರೋಡ್ ಅಂತ ಬಂದ್ರೆ 40 ಫೀಟ್ ಇರುತ್ತೆ, ಸಬ್ ರೋಡ್ಸ್ ಎಲ್ಲ 30 ಫೀಟ್ ಇರುತ್ತೆ ಮ್ಯಾಮ್. ಓಕೆ, ಸಬ್ ರೋಡ್ಸ್ ಎಲ್ಲ 30 ಫೀಟ್. ಮೇಡಮ್, ಇವಾಗ ಲೇಔಟ್ಗೆ ಬೇಸಿಕ್ ಕಮ್ಯುನಿಟೀಸ್ ಅಂತ ಏನೇನ್ ಕೊಡ್ತಾ ಇದೀರಾ ಮ್ಯಾಮ್? ಮೇಡಮ್, ಇದು ಮನೆ ಕಟ್ಟಬೇಕು ಅಂದ್ರೆ ನಿಮ್ಗೆ ಪಂಚಾಯತ್ ವಾಟರ್ ಅವೈಲಬಲ್ ಇದೆ, ಮತ್ತೆ ನಮ್ದೇ 2 ಬೋರ್ ಇದೆ ಮ್ಯಾಮ್, ಮತ್ತೆ ಓವರ್ ಹೆಡ್ ಟ್ಯಾಂಕ್ ಕೂಡ ನಾವು ಕೊಡ್ತೀವಿ. ಬೇಸಿಕ್ ಅಂತ ಹೇಳಿ ಬಂದ್ರೆ ಡ್ರೈನೇಜು, ಸೀವೇಜ್, ಚಿಲ್ಡ್ರನ್ ಪ್ಲೇ ಗ್ರೌಂಡ್, ಪಾರ್ಕ್, ಸಿವಿಕ್ ಕಮ್ಯುನಿಟೀಸ್ ಏನೇನಿದೆಯೋ ಬೇಸಿಕ್ದು ಅದೆಲ್ಲ ಅಮ್ಯುನಿಟೀಸ್ ಕೂಡ ನಮ್ಮ ಲೇಔಟ್ ಅಲ್ಲಿ ನಿಮ್ಗೆ ಅವೈಲಬಲ್ ಇದೆ. ಯಾಕಂದ್ರೆ ನೋಡ್ತಾ ಇರ್ಬೋದು ನೀವು ಅವಾಗಲೇ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ನೀವು ಅವಾಗಲೇ JCP ವರ್ಕ್ ಕೂಡ ನಡೀತಾ ಇದೆ. ಇನ್ನೊಂದು 3 ಮಂತ್ಸ್ ಅಲ್ಲೇ, ವಿತಿನ್ 3 ಮಂತ್ಸ್ ಅಲ್ಲೇ ಲೇಔಟ್ ಅಂತೂ ಫುಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಮ್ಯಾಮ್, ಇದು ಟಾರ್ ರೋಡ್ ಆಗ್ತೀರಾ ಸಿಸಿ ರೋಡ್ ಬರುತ್ತಾ ಮ್ಯಾಮ್? ಇದು ಮೇಡಮ್ ಅದು ಸಿಸಿ ರೋಡ್ ಬರುತ್ತೆ. ಸಿಸಿ ರೋಡ್? ಹೌದು ಹೌದು. ಮೇಡಮ್, ನಿಮ್ ಲೇಔಟ್ ಯಾವ್ದ್ರಿಂದ ಅಪ್ರೂವಲ್ ಆಗ್ತಾ ಇದೆ ಮ್ಯಾಮ್? ಮೇಡಮ್, ಇದು BMRDA ಅಪ್ರೂವಲ್ ಬರುತ್ತೆ. ಓಕೆ, ಹಾ, ಖಾತೆ ಯಾವ್ದು ಬರುತ್ತೆ ಮ್ಯಾಮ್? ಇದು ಮೇಡಮ್ ಇದು ಏಕ ಖಾತಾ ಬರುತ್ತೆ. ಹೌದು, ಮೀನ್ಸ್ ಇವಾಗ ಯಾರಾದ್ರೂ ಇವಾಗ ಲೋನ್ ತಗೋಬೇಕಂತ ಹೇಳಿದ್ರೆ ಏಕಾತಾ ಸೈಡ್ಸ್ ಆಗಿದ್ರೆ ಲೋನ್ ಫೆಸಿಲಿಟಿ ಎಷ್ಟವರೆಗೂ ಅವೈಲಬಲ್ ಸಿಗುತ್ತೆ ಮ್ಯಾಮ್? ಮೇಡಮ್, ಇದು ಅಪ್ ಟು 75% ವರೆಗೂ ಇದೆ. ಪ್ರೊಫೈಲ್ ಏನಾದ್ರೂ ಚೆನ್ನಾಗಿದ್ರೆ ನಿಮ್ಗೆ 90% ವರೆಗೂ ಲೋನ್ ಸಿಗುತ್ತೆ ಮ್ಯಾಮ್. ಓಕೆ, ಯಾವ್ಯಾವ ಇದು ಬ್ಯಾಂಕ್ ಅಲ್ಲಿ ಲೋನ್ ಅವೈಲಬಲ್ ಸಿಗುತ್ತೆ ಮ್ಯಾಮ್? ಮೇಡಮ್, HDFC, SBI, ICICI ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ ಇಂದ ನಿಮ್ಗೆ ಲೋನ್ ಸಿಗುತ್ತೆ. ನೋಡ್ರಲ್ಲ ವೀಕ್ಷಕರೇ, ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಕೂಡ ಲೋನ್ ಅವೈಲಬಲ್ ಸಿಗುತ್ತೆ ನಿಮ್ಗೆ ಅಪ್ ಟು 90%. ನಿಮ್ಮ ಪ್ರೊಫೈಲ್ ಏನಾದ್ರೂ ಚೆನ್ನಾಗಿದ್ರೆ
ಅಪ್ ಟು 90% ವರೆಗೂ ಲೋನ್ ಕೂಡ ಸಿಗುತ್ತೆ. ಎಷ್ಟೋ ಜನದ್ದು ಸಿವಿಲ್ ಸ್ಕೋರ್ ತುಂಬಾ ಕಮ್ಮಿ ಇರುತ್ತೆ, ಇಲ್ಲಾಂದ್ರೆ ಒಂದೊಂದು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಅವ್ರಿಗೆ ಲೋನ್ ಕೂಡ ಆಗಲ್ಲ. ನಿಮ್ಮ ಲೇಔಟ್ ಅಲ್ಲೇ ಸೈಟ್ ನ ಪರ್ಚೇಸ್ ಮಾಡ್ಬೇಕಂತ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಆದ್ರೆ ಅವ್ರ ಏನಷ್ಟು ಮಾಡ್ತಾರೆ, ನಮ್ಗೆ ಎಲ್ಲಪ್ಪ ನಮ್ಗೆ ನಮ್ಮ ಸಿವಿಲ್ ಸ್ಕೋರ್ ತುಂಬಾ ಕಮ್ಮಿ ಇದೆ, ನಮ್ಗೆ ಬ್ಯಾಂಕ್ ಲೋನ್ ಆಗೋದಿಲ್ವಲ್ಲ, ಹಿಂಗೆ ನಾವು ಪರ್ಚೇಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅವ್ರಿಗೇನಾದ್ರು ಸ್ಪೆಷಲ್ ಏನಾದ್ರು ಫೆಸಿಲಿಟಿ ಏನಾದ್ರು ಇದೆಯಾ ಮ್ಯಾಮ್ ನಿಮ್ಮ ಆಫೀಸ್ ಕಡೆಯಿಂದ? ಹಾ ಮ್ಯಾಮ್, ಇದೆ ಮ್ಯಾಮ್ ಫೆಸಿಲಿಟಿ ಇದೆ. ಅವರ ಸಿವಿಲ್ ಸ್ಕೋರ್ ಇಲ್ಲ ಅಂದ್ರೆ, ಅವ್ರಿಗೆ ಬ್ಯಾಂಕ್ ಅಲ್ಲಿ ಲೋನ್ ಸಿಕ್ಕಿಲ್ಲ ಅಂದ್ರೆ ನಮ್ಮ ಕಂಪನಿ ಕಡೆಯಿಂದನೇ EMI ಆಪ್ಷನ್ ಇದೆ. ಅವರು 30% ಅಮೌಂಟ್ ನ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೋಬೇಕಾಗತ್ತೆ. ಮಿಕ್ಕಿದ್ದೇನಿರುತ್ತೋ 70% ಅದಕ್ಕೆ ನಾವು EMI ಆಪ್ಷನ್ ಕೊಡ್ತೀವಿ, ಅವರು ಅದ್ರ ಪ್ರಕಾರ ಕಟ್ಕೊಂಡು ಹೋಗ್ಬೇಕಾಗತ್ತೆ. ಓಕೆ, ಒಂದು ಒಳ್ಳೆ ಫೆಸಿಲಿಟಿ ಕೊಡ್ತಾ ಇದೀರಲ್ಲ ನಿಮ್ಮ ಕಂಪನಿ ಕಡೆಯಿಂದ. ನೋಡಿದ್ರೆ ವೀಕ್ಷಕರೇ, ಅದು ಏಕತಾ ಪ್ರಾಪರ್ಟಿ ಆಗಿರಿಂದ ಒಂದು ಒಳ್ಳೆ ಆಫರ್ ನ ಕೊಡ್ತಾ ಇದಾರೆ. ಸುಮಾರು ಜಾಗ ನೀವು ವಿಚಾರಿಸಿರ್ತೀರಾ ಲೋನ್ ಆಗೋದಿಲ್ಲ ಮೇಡಮ್, ನನಗೂ ಸುಮಾರು ಜನ ಕೇಳಿದ್ರ ಮೇಡಮ್ ಏಕತಾ ಪ್ರಾಪರ್ಟಿ ತಗೋಬೇಕಂತ ಇರ್ತೀವಿ, ಆದ್ರೆ ನಮ್ಗೆ ಏನ್ ಮಾಡೋದು, ಸಿವಿಲ್ ಸ್ಕೋರ್ ತುಂಬಾ ಕಮ್ಮಿ ಇರುತ್ತೆ, ತಗೊಳಕ್ ಆಗಲ್ಲ ಅಂತ. ನೋಡಿ, ಅಂತವ್ರಿಗಂತಾನೆ ಅಮೃತ್ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅವರು ಒಂದು ಹೊಸ ಲೇಔಟ್ ತಗೊಂಡ್ ಬಂದಿದ್ದಾರೆ. ಎಲ್ಲರಿಗೂ ಒಂದು ಕನ್ಸ್ ಇರುತ್ತಲ್ವಾ, ಬೆಂಗಳೂರಲ್ಲಿ ಒಂದು ಸ್ವಂತ ನಿವೇಶನ ತಗೋಬೇಕು, ಇಲ್ಲ ಒಂದು ಇನ್ವೆಸ್ಟ್ಮೆಂಟ್ ಗಾದ್ರೂ ತಗೋಬೇಕು, ಇಲ್ಲಾಂದ್ರೆ ಒಂದು ಸ್ವಂತ ಮನೆ ಕಟ್ಟಿಸ್ಕೊಂಡು ಬರ್ಬೇಕಂತ ಹೇಳಿದ್ರೆ, ಅಂತವ್ರ ಕನಸು ನನಸ್ ಮಾಡಕ್ಕಂತಾನೆ ಅಮೃತ್ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅವರು ಇದಾರೆ. ನೋಡೋದ್ರಲ್ಲ, ನಿಮ್ಮ ಸಿವಿಲ್ ಸ್ಕೋರ್ ಕಮ್ಮಿ ಇದ್ರು ಸಾಕು, ನಿಮ್ಗೆ EMI ಆಪ್ಷನ್ ಕೂಡ ಕೊಡ್ತಾರೆ. ಇದನ್ನೆಲ್ಲ ತಿಳ್ಕೊಬೇಕಂತ ಹೇಳಿದ್ರೆ, ಒಂದ್ಸಲಿ ಆಫೀಸ್ಗೆ ಹೋಗ್ಬಿಟ್ಟು, ಮಲ್ಲೇಶ್ಪುರಂ ಅಲ್ಲಿ ಇವ್ರ ಆಫೀಸ್ ಇದೆ, ಆಫೀಸ್ಗೆ ಹೋಗ್ಬಿಟ್ಟು ನೀವು ಡಿಸ್ಕಷನ್ ಮಾಡಿದ್ರೆ ನಿಮ್ಗೆ ಎಷ್ಟು ಆಗುತ್ತೋ ಲೋನು ಅಷ್ಟು ನಿಮ್ಗೆ ಕೂಡ ಮಾಡ್ಕೊಡ್ತಾರೆ. ಮೇಡಮ್, ಇವಾಗ ನಾವು ಇಷ್ಟೊತ್ತು ಹೇಳಿದ್ವಿ ಸಿವಿಲ್ ಸ್ಕೋರ್ ಕಮ್ಮಿ ಇರೋರ್ಗು ನಿಮ್ ಕಡೆಯಿಂದ ಲೋನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಎಲ್ಲರೂ ಏನ್ ಅನ್ಕೊಂಡಿರ್ತಾರಪ್ಪ, ಇಂಟ್ರೆಸ್ಟ್ ಎಷ್ಟು ಬಿಡ್ಬೋದಪ್ಪ ಇವಾಗ ಇವ್ರ ಕಂಪ್ನಿ ಕಡೆಯಿಂದಾನೇ ಹೋದ್ರೆ ಅಂತ, ಹೆಂಗಿದೆ ಮ್ಯಾಮ್ ಇದು? ಮೇಡಮ್, ಇಂಟ್ರೆಸ್ಟ್ ಅಂತ ಹೋದ್ರೆ 0% ಇಂಟ್ರೆಸ್ಟ್ ಇರುತ್ತೆ ಮ್ಯಾಮ್. 0% ಇಂಟ್ರೆಸ್ಟ್? ಹೌದು. ನೋಡಿದ್ರೆ ವೀಕ್ಷಕರೇ, ಇದಕ್ಕೆ ಹೋದ್ರು ಕೂಡ 0% ಇಂಟ್ರೆಸ್ಟ್ ಯಾರು ಕೊಡ್ತಾರೆ ಇಲ್ಲಿ? ಯಾರು ಕೊಡೋದಿಲ್ಲ. ಆದ್ರೆ ನಿಮ್ಗೆ ಇವ್ರ ಅಮೃತ್ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಡೆಯಿಂದ ನೋಡಿ 0% ಇಂಟ್ರೆಸ್ಟ್ ಅಲ್ಲಿ ನಿಮ್ಗೆ EMI ಕೂಡ ಮಾಡ್ಕೊಡ್ತಾರೆ. ಮೇಡಮ್, ನಿಮ್ಮ ಕಂಪ್ನಿ ಕಡೆಯಿಂದ ಬುಕಿಂಗ್ ಪ್ರೊಸೆಸ್ ಅಂತ ಯಾವ ತರ ಇದೆ ಮೇಡಮ್? ಮೇಡಮ್, ಜಾಗ ಇಷ್ಟ ಆಗಿ ಓಕೆ ಆದ್ರೆ ಆಫೀಸಿಗೆ ಬರ್ಬೇಕಾಗತ್ತೆ. ನಮ್ಗೆ ಬುಕಿಂಗ್ ಫಾರ್ಮೆಟ್ ಇದೆ, ಫಾರ್ಮೆಟ್ ನ ಫಿಲ್ ಮಾಡಿ ನಮ್ಗೆ ಚೆಕ್ ಆರ್ ಕ್ಯಾಶ್ ಯಾವ್ದ್ರಲ್ಲಿ ಕೊಡ್ತಾರ ಕೊಟ್ಟಿ, ಆಮೇಲೆ ಅವರು ಮುಂದೆ ತಗೋಬಹುದು. ಮೇಡಮ್, ಇವಾಗ ಒಂದ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಏನಾದ್ರು ತಗೋಬೇಕಂದ್ರೆ ಅದ್ರ ಪ್ರೊಸೆಸ್ ಯಾವ ತರ ಇದೆ ಮ್ಯಾಮ್? ಮೊದ್ಲು ನೀವು ಸೈಟ್ ನ ಬ್ಲಾಕ್ ಮಾಡ್ಕೋಬೇಕಾಗತ್ತೆ, ಆಮೇಲೆ ಅದ್ರದ್ದು ಸಂಬಂಧಪಟ್ಟ ಏನ್ ಡಾಕ್ಯುಮೆಂಟ್ಸ್ ಇರುತ್ತೋ ಅದನ್ನ ನಾವು ಕೊಡ್ತೀವಿ, ನೀವು ನಿಮ್ಮ ಲಾಯರ್ ಹತ್ರ ಚೆಕ್ ಮಾಡಿಸ್ಕೋಬಹುದು. ಓಕೆ, ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ಕೊಡ್ತಾರೆ ವೀಕ್ಷಕರೇ. ನಿಮ್ಗೆ ಯಾವ್ದಾದ್ರು ಸೈಟ್ ಇಷ್ಟ ಆಯ್ತಾ, ಆ ಸೈಟ್ ನ ನಂಬರ್ ನ ಮೆನ್ಷನ್ ಮಾಡಿದ್ರೆ ಸಾಕು. ಆ ಸೈಟ್ ಡಾಕ್ಯುಮೆಂಟ್ಸ್ ಏನಿದೆ ಪ್ರತಿಯೊಂದು ನಿಮ್ಗೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ಕೊಡ್ತಾರೆ, ಆ ಸೈಟ್ ನಿಮ್ಗೋಸ್ಕರ ಅಂತಾನೆ ಬ್ಲಾಕ್ ಮಾಡಿರ್ತಾರೆ. ಆ ಪೇಪರ್ಸ್ ನ ತಗೊಂಡು ಹೋಗ್ಬಿಟ್ಟು ನಿಮ್ಮ ಲಾಯರ್ ಹತ್ರ ತೋರಿಸ್ಬಿಟ್ಟು ಲೀಗಲ್ ವೆರಿಫೈ ಮಾಡಿಸ್ಕೋಬಹುದು. ಮ್ಯಾಮ್, ಇವಾಗ ಲೇಔಟ್ ಇನ್ಫಾರ್ಮೇಶನ್ ಪ್ರತಿಯೊಂದನ್ನು ಕೊಟ್ಟಿದ್ದೀರಾ. ಇವಾಗ ತುಂಬಾ ಜನ ವೀಕ್ಷಕರು ಕಾಯ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, BMRD ಅಪ್ರೂವಲ್ ಆಗಂತ ಸೈಟ್ ಇದು, ಹಾಗೆ ಏಕತಾ ಸೈಟ್ಸ್ ಆಗಿರೋದ್ರಿಂದ ಪ್ರೈಸ್ ಏನಪ್ಪ ತುಂಬಾ ಜಾಸ್ತಿ ಇರ್ಬೋದು. ಯಾಕಂದ್ರೆ ಏಕತಾ ಸೈಟ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತೇ ಇದೆ, ಒಂದು ಜೂನಿಯರ್ ಆಗಿದಂತ ಸೈಟ್ಸ್ ಅಂತ. ಆ ಪ್ರೈಸ್ ಏನೋ ತುಂಬಾ ಜಾಸ್ತಿ ಇದೆಯಾ, ನಮ್ಗೆ ಅಫೋರ್ಡ್ ಮಾಡಕ್ ಆಗುತ್ತೋ ಇಲ್ವಾ ಅಂತ ಹೇಳ್ಬಿಟ್ಟು. ಮೇಡಮ್, ಪರ್ ಸ್ಕ್ವೇರ್ ಫೀಟ್ ಗೆ ಏನ್ ಕೊಟ್ ಮಾಡ್ತಾ ಇದೀರಾ ಮ್ಯಾಮ್? ಮೇಡಮ್, ತುಂಬಾ ಕಡಿಮೆ, ಅದು 2500 ಅಲ್ಲಿ ನಾವು ಕೋಟ್ ಮಾಡ್ತಾ ಇದೀವಿ. ಓಕೆ, 2500 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಕೋಟ್ ಮಾಡ್ತಾ ಇದೀರಾ. ಓಕೆ ಮ್ಯಾಮ್, ಸರೌಂಡಿಂಗ್ ಇದೆ ಪ್ರೈಸ್ ಇದೆಯಾ ಮ್ಯಾಮ್ ಏನಾದ್ರು? ಇಲ್ಲ ಮೇಡಮ್, ನಮ್ಮ ಸರೌಂಡಿಂಗ್ ಅಲ್ಲಿ ನೋಡಬಹುದು ನೀವು, ಅಲ್ಲಿ ಎಲ್ಲ ತುಂಬಾ ಜಾಸ್ತಿ ಇದೆ, ಅರೌಂಡ್ 3000-3500 ಆಗಿದೆ. ನಮ್ಮ ಲೇಔಟ್ ಅಲ್ಲಿ 2500 ನಾವು ಕೋಟ್ ಮಾಡ್ತಾ ಇದೀರಾ. ಹೌದು ಮ್ಯಾಮ್. ಓಕೆ ಮ್ಯಾಮ್, ಇವಾಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ, ಮೀನ್ಸ್ ನೋಡಿದಂಗೆ ಅವಾಗಲೇ JCP ಕೂಡ ವರ್ಕ್ ಕೂಡ ಇನ್ನೊಂದು 3 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಫುಲ್ಲಿ ಕಂಪ್ಲೀಟ್ ಆದ್ಮೇಲೆ ಇದೇ ಪ್ರೈಸ್ ಇರುತ್ತೆ ಮ್ಯಾಮ್ ಏನಾದ್ರು ಇನ್ಕ್ರೀಸ್ ಆಗುತ್ತಾ ಮ್ಯಾಮ್? ಇಲ್ಲ ಮ್ಯಾಮ್, ಖಂಡಿತ ಇಲ್ಲ. 3000 ಅಬೋವ್ ಆಗುತ್ತೆ ಹೊರತು ಅದಕ್ಕಿಂತ ಕಡಿಮೆ ಆಗಲ್ಲ. ಈ ಪ್ರೈಸ್ ನಿಮ್ಗೆ ಆಮೇಲೆ ಸಿಗೋದಿಲ್ಲ, 3 ಮಂತ್ಸ್ ಸಿಗೋದಿಲ್ಲ ಆಫ್ಟರ್ 3 ಮಂತ್ಸ್. ಹೌದು ಮ್ಯಾಮ್. ನೋಡಿದ್ರೆ ವೀಕ್ಷಕರೇ, 2500 ರುಪೀಸ್ ಗೆ ಪರ್ ಸ್ಕ್ವೇರ್ ಫೀಟ್ ಇವಾಗ ಸಿಗುತ್ತೆ. ಏನಾದ್ರೂ ನೀವು ಆಮೇಲೆ ಒಂದು 2 ಮಂತ್ಸ್ ಆದ್ಮೇಲೆ, ಸರ್ ನನ್ಗೊಂದು ಇಲ್ಲಿ ಸೈಟ್ ಬೇಕಾಗಿತ್ತು, ಮೇಡಮ್ ನನ್ಗೊಂದು ಇಲ್ಲಿ ಒಂದು ಸೈಟ್ ಬೇಕಾಗಿತ್ತು ಅಂತ ಹೇಳಿದ್ರೆ ನಿಮ್ಗೆ ಈ ಪ್ರೈಸ್ ಅಲ್ಲಂತೂ ಸಿಗೋದಿಲ್ಲ. ಅದಕ್ಕೋಸ್ಕರ ನಾನೇ ಹೇಳ್ತಾ ಇದ್ದೀನಿ, ಬನ್ನಿ ಲೇಔಟ್ ಗೆ ಬಂದ್ಬಿಟ್ಟು ವಿಸಿಟ್ ಮಾಡಿ, ಲೇಔಟ್ ನ ನೋಡಿ, ಅಕ್ಕಪಕ್ಕ ಸರೌಂಡಿಂಗ್ ಕೂಡ ಎಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಬಂದು ನೋಡಿ, ನಿಮ್ಗೆ ಯಾವ್ದಾದ್ರು ಸೈಟ್ ಇಷ್ಟ ಆದ್ರೆ ಆ ಸೈಟ್ ನ ಬ್ಲಾಕ್ ಮಾಡಿ ಆಫೀಸ್ಗೆ ಹೋಗಿ, ಮಲ್ಲೇಶ್ಪುರಂ ಆಫೀಸ್ಗೆ ಹೋಗ್ಬಿಟ್ಟು ಮೇಡಮ್ ಇರ್ತಾರೆ, ಮೇಡಮ್ಗಾದ್ರೂ ಮೀಟ್ ಮಾಡಿ, ಇಲ್ಲಾಂದ್ರೆ ಆಫೀಸ್ ಅಲ್ಲಿ ಯಾರಾದ್ರೂ ಸ್ಟಾಫ್ ಇದ್ದೇ ಇರ್ತಾರೆ ಅವ್ರಿಗೂ ಕೂಡ ಹೋಗ್ಬಿಟ್ಟು ಭೇಟಿ ಮಾಡಿ, ನಿಮ್ಗೆ ಯಾವ ಸೈಟ್ ನಂಬರ್ ಇಷ್ಟ ಆಯ್ತು ಅದು ಸೈಟ್ ನ ಬ್ಲಾಕ್ ಮಾಡ್ಬಿಟ್ಟು
ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗ್ಬಿಟ್ಟು ನಿಮ್ಮ ಲಾಯರ್ ಹತ್ರ ಚೆಕ್ ಮಾಡಿಸಿ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಇದನ್ನು ಹೇಳೋದು, ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗ್ಬಿಟ್ಟು ಲೀಗಲ್ ವೆರಿಫೈ ಮಾಡ್ಕೊಳ್ಳಿ. ಒಬ್ಬರಲ್ಲ ಇಬ್ಬರು ಲಾಯರ್ ಹತ್ರ ತೋರಿಸಿ, ಲೀಗಲ್ ಒಪಿನಿಯನ್ ಎಲ್ಲ ಓಕೆ ಅಂತ ಹೇಳಿದ್ಮೇಲೆ ನೀವು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ಬೋದು. ಮೀನ್ಸ್ ನೀವು ಲೋನ್ಗಾದರೂ ಹೋಗ್ಬೋದು, ಇಲ್ಲ ನಾನು ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗ್ತೀನಪ್ಪ, ನಾನು ಕ್ಯಾಶಲ್ಲೇ ಹೋಗ್ತೀನಪ್ಪ ಅಂತ ಹೇಳಿದ್ರು ಅದು ಕೂಡ ಹೋಗ್ಬೋದು. ಮ್ಯಾಮ್ ಇವಾಗ 2500 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದೀರಾ ಮೇಡಮ್, ಇವಾಗ ಇದರಲ್ಲಿ ಏನಾದರೂ ನೆಗೋಷಿಯಬಲ್ ಏನಾದ್ರಿದೆಯಾ ಮ್ಯಾಮ್ ನಮ್ಮ ವೀಕ್ಷಕರಿಗೆ? ಹೌದು ಮ್ಯಾಮ್, ನಿಮ್ಮ ಚಾನೆಲ್ ಕಡೆಯಿಂದ ಅಂತ ಬಂದ್ರೆ ನಿಮ್ಗೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ನಮ್ಮ ಲೇಔಟ್ ಕಡೆಯಿಂದ. ಓಕೆ, ನೋಡಿದ್ರೆ ವೀಕ್ಷಕರೇ, ನಮ್ಮ ಚಾನೆಲ್ನ ಮೆನ್ಷನ್ ಮಾಡಿದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಹಾಕೊಡ್ತಾರೆ. ಮೇಡಮ್ ಹೇಳಿದಾರೆ, ಯಶೋ ಮಠದ ಮೇಡಮ್ ಅವರು ಒಂದು ಒಳ್ಳೆ ಪ್ರೈಸ್ಗೆ ಹಾಕೊಡ್ತಾರೆ. ಮ್ಯಾಮ್ ಇವಾಗ ಏಕಾತ ಪ್ರಾಪರ್ಟಿ ಅಂತಾನೆ ಯಾಕೆ ತಗೋಬೇಕು ಮೇಡಮ್ ಎಲ್ಲರೂ? ಮೇಡಮ್ ಈಗ ಏಕಾತ ಅಂತ ಬಂದ್ರೆ ಗೌರ್ಮೆಂಟ್ ಕಡೆಯಿಂದ ಅಪ್ರೂವ್ಡ್ ಆಗಿರುತ್ತೆ. ಹೌದು, ಮತ್ತೆ ನ್ಯಾಷನಲೈಸ್ಡ್ ಬ್ಯಾಂಕ್ ಇಂದ ಲೋನ್ ಸಿಗುತ್ತೆ, ಮತ್ತೆ ನಿಮ್ಗೆ ಕ್ಲಿಯರ್ ಟೈಟಲ್ ಸಿಗುತ್ತೆ. ಅದಕ್ಕೋಸ್ಕರನೇ ನೀವು ಏಕ ಖಾತಾಗೆ ಹೋಗ್ಬೇಕು ಮ್ಯಾಮ್. ಓಕೆ, ಮೇನ್ ರೋಡ್ ಅಲ್ವಾ? ಹಾ ಹೌದು ಮೇಡಮ್, ಇದೇ ಮೇನ್ ರೋಡ್. ಓಕೆ, ಮೇನ್ ರೋಡ್ ಇದು ಮೇಡಮ್ ನಮ್ಮ ಲೇಔಟ್ ಗೆ ಎಂಟ್ರೆನ್ಸ್ ಮೇಡಮ್. ಇದು 40 ಫೀಟ್ ಇದೆ, ನೀವೇ ನೋಡ್ಬೋದು. ಒಂದು ಮೂರ್ ಕಾರ್ ಒಂದೇ ಸತಿ ಹೋಗ್ಬೋದು, ಆ ತರ ಇದೆ ರೋಡ್, ನೀವೇ ನೋಡ್ತಾ ಇದ್ದೀರಾ. ಹೌದು, ಇದು ಬಂದ್ಬಿಟ್ಟು ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಲೇಔಟ್ ಎಂಟ್ರೆನ್ಸ್ ನೋಡ್ತಾ ಇರ್ಬೋದಲ್ಲ. ಅವಾಗ್ಲೇ ಸುಮಾರು ಜನ ವಿಸಿಟರ್ಸ್ ಕೂಡ ಬರ್ತಾ ಇದಾರೆ. ಸ್ಟಾರ್ಟಿಂಗ್ ಅಲ್ಲಿ ನಾವು ಹೇಳಿದ್ವಿ ನಿಮ್ಗೆ, ಬುಕಿಂಗ್ ಅವಾಗ್ಲೇ ಸ್ಟಾರ್ಟ್ ಆಗಿದೆ ಅಂತ ನೋಡಿ, ಕಸ್ಟಮರ್ ಗಳು ಕೂಡ ಅವಾಗ್ಲೇ ವಿಸಿಟ್ ಕೂಡ ತುಂಬಾ ಜನ ಬರ್ತಾ ಇದಾರೆ ಇಲ್ಲಿ ಅವಡ್ಗೆ. ಮೇಡಮ್ ಇದೇ ಮೇನ್ ರೋಡ್ ಮೇಡಮ್, ಇಲ್ಲಿ ಯಾವ್ದು ಮೇಡಮ್ ಒಂದು ಆಫೀಸ್ ಏನೋ ಕಾಣಿಸ್ತಾ ಇದೆ? ಅದು ಬೂದಿಹಾಳ ಗ್ರಾಮ ಪಂಚಾಯತಿ ಆಫೀಸ್ ಮೇಡಮ್ ಅದು. ಓಕೆ, ನಿಮ್ ಲೇಔಟ್ ಇಂದ ತುಂಬಾನೇ ನಿಯರ್ ಬೈ ಇದೆ ಅಂತ ಹೇಳಬಹುದಲ್ವಾ ಮೇಡಮ್? ಹೌದು, 50 ಮೀಟರ್ಸ್ ಅಷ್ಟೇ ಇರೋದು. 50 ಮೀಟರ್ಸ್ ಅಷ್ಟೇ. ಹೌದು ಮೇಡಮ್, ಇವಾಗರೂ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ರಿ ನಿಮ್ಮ ಲೇಔಟ್ ಇಂದು. ಮೇಡಮ್ ಕೊನೆಯದಾಗೆ ನಮ್ಮ ವೀಕ್ಷಕರಿಗೆ ಏನಾದ್ರೂ ಹೇಳಕ್ ಇಷ್ಟ ಬೀಳ್ತೀರಾ? ನಾನು ವೀಕ್ಷಕರಿಗೆ ಹೇಳೋದೇನಂದ್ರೆ, ನೀವು ಬನ್ನಿ ಅಮೃತ್ ಡೆವಲಪರ್ಸ್ ಅಲ್ಲೇ ನೀವು ಸೈಟ್ ನ ತಗೊಳ್ಳಿ. ಯಾಕಂದ್ರೆ ನಿಮ್ಗೆ ಏಕಾತ ಸೈಟ್ಸ್ ಅವೈಲಬಲ್ ಇದೆ, ಮತ್ತೆ ಕ್ಲಿಯರ್ ಟೈಟಲ್ ಇರೋ ಸೈಟ್ಸ್ ನಿಮ್ಗೆ ಸಿಗುತ್ತೆ, ಮತ್ತೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಸೈಟ್ಸ್ ನ ತಗೊಂಡು ಕಷ್ಟಕ್ಕೆ ಸಿಕ್ಕಾಕೊಳ್ಬೇಡಿ. ಓಕೆ ಮ್ಯಾಮ್, ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ರಿ. ಒಂದು ತುಂಬಾ ಒಳ್ಳೆ ಲೇಔಟ್ ನ ಇವತ್ತು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೀರಾ, ಕಂಪ್ಲೀಟ್ ಡೀಟೇಲ್ಸ್ ಹೇಳಿದ್ದೀರಾ. ನೋಡೋದಲ್ಲ ವೀಕ್ಷಕರೇ, ಕಂಪ್ಲೀಟ್ ಇನ್ಫಾರ್ಮೇಶನ್ ಮೇಡಮ್ ಕೊಟ್ಟಿದ್ದಾರೆ. ಇನ್ನೇನಾದ್ರೂ ಹೆಚ್ಚಿನ ಡೀಟೇಲ್ಸ್ ತಗೋಬೇಕಂತ ಹೇಳಿದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್, ಅದಕ್ಕೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀರಿ. ಇನ್ನು ನನ್ನ ಚಾನಲ್ ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ಪೇಜ್ ಕೂಡ ಫಾಲೋ ಮಾಡೋದನ್ನ ಮರಿಬಿಡಿ. ಆ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಲೇಔಟ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಮೆನ್ಷನ್ ಆಗಿರುತ್ತೆ. ಹಾಗೆ ವಿಡಿಯೋ ಕೆಳಗಡೆ ಕೂಡ ಡಿಸ್ಪ್ಲೇ ಆಗ್ತಾನೆ ಇರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀರಿ. ಮತ್ತೆ ಇನ್ನೊಂದು ಹೊಚ್ಚ ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ. ಓಕೆ ಮ್ಯಾಮ್, ಬೈ ಮ್ಯಾಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಬೈ.